ಅದನ್ನು ನೋಡಲು ನಾನು ಇಲ್ಲಿ ಬಂದಿದ್ದೇನೆ. ಈಗ ಒಂಟಾರೆ
ಸುಮಾರು 15-20 ಕೆರೆಗಳು ಮೇಲಿನಿಂದ ಬಂದು ಅಗ್ರಂ ಕೆರೆಗೆ ಬರ್ತಾ ಇದೆ. ಅದರ ಜೊತೆಗಿರುವಂತಹ ಎಲ್ಲ ಲೇಔಟ್ಗಳಲ್ಲಿ ಇವತ್ತು ಜಲವೃದ್ಧಿ ಏನಾಗ್ತಾ ಇದೆ ತಡೆಗಟ್ಟಲು ಮೇನ್ ಡ್ರೈನ್ ಇವತ್ತು ಸಂಪೂರ್ಣವಾಗಿ ಅದರ ಕೆಪಾಸಿಟಿನ ಹೆಚ್ಚಿಗೆ ಮಾಡಬೇಕು, ಅದರ ಹೈಟನ್ನು ಹೆಚ್ಚಿಗೆ ಮಾಡಬೇಕು, ಅದರ ದುರಸ್ತಿ ಮಾಡಬೇಕು ಮತ್ತು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಆಚೆ ಕಳಿಸೋದಕ್ಕೆ ಎಲ್ಲ ಕ್ರಮ ತೆಗೆದುಕೋಬೇಕು. ಮತ್ತು ಈ ಅಗ್ರಮ್ ಪಕ್ಕದಲ್ಲಿರುವಂಥ ಲೇಔಟ್ಗಳಿಗೆ ಒಂದು ವಿಶೇಷವಾದಂಥ ಸಪ್ರೇಟ್ ಡ್ರೈನನ್ನು ಮಾಡಬೇಕು ಅನ್ನುವಂಥ ಕೆಲಸ ಏನು ನಡೀತಾ ಇದೆ ಅದು ಕೂಡಲೇ ಒಂದು 4-5 ತಿಂಗಳಲ್ಲಿ ಮುಗಿಸೋದಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ. ಅದರ ಕೆಪಾಸಿಟಿ ಹೆಚ್ಚಿಗೆ ಮಾಡೋಕ್ಕೂ ಕೂಡ ಆದೇಶವನ್ನು ಕೊಟ್ಟಿದ್ದೇನೆ. ಎರಡನೇದಾಗಿ ಈ ಎಲ್ಲ ಲೇಔಟ್ಗಳಲ್ಲಿ ಅದು ಕನೆಕ್ಟಿವಿಟಿ ಆಗ್ತಾ ಇಲ್ಲ, ಲೆವೆಲ್ ಡಿಫ್ರೆನ್ಸ್ ಇದೆ, ಆ ಲೆವೆಲ್ಗಳನ್ನು ಕರೆಕ್ಷನ್ ಮಾಡಿ ಅದು ಮಾಡಬೇಕನ್ನುವಂಥದ್ದನ್ನು ಕೂಡ ಇವತ್ತು ಆದೇಶವನ್ನು ಕೊಟ್ಟಿದ್ದೀನಿ. ಮತ್ತು ಅಗ್ರಮ್ STP ಪ್ಲಾಂಟು 35 MLD ಇದ್ದರೂ ಕೂಡ ಕೇವಲ 20 MLD ಮಾತ್ರ ಸಂಸ್ಕರಣೆ ಮಾಡ್ತಾ ಇದೆ, ಅದನ್ನು 35 ಹೆಚ್ಚಿಗೆ ಮಾಡಬೇಕು. ಮತ್ತು ಎರಡನೇದಾಗಿ ಭಾಳ ವಿಪರ್ಯಾಸ ಅಂದರೆ ಟ್ರೀಟ್ಮೆಂಟ್ ಆದದನ್ನು ಮತ್ತೆ ಒಳ್ಳೆ ಡ್ರೈನಿಗೆ ಹೋಗ್ತಾ ಇರೋದನ್ನು ನಾನು ಈಗ ನೋಡಿದೆ, ಅದು ಫಸ್ಟ್ ನಿಲ್ಲಬೇಕು. ಟ್ರೀಟ್ಮೆಂಟ್ ಆದಂಥ ಪ್ಲಾಂಟನ್ನು ಮತ್ತೆ ಡ್ರೈನಿಗೆ ಬಿಡೋದಕ್ಕೆ ಅರ್ಥ ಏನಿದೆ? ಅದರಿಂದ ನಾನು ಕೂಡಲೇ ಅಧಿಕಾರಿಗಳಿಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದೇನೆ, ಅದನ್ನು ನೇರವಾಗಿ ಕೆರೆಗಳಿಗೆ ಕಳಿಸೋ ಟ್ರೀಟ್ಮೆಂಟ್ ಅದನ್ನು ಕೆರೆಗೆ ಕಳಿಸ್ಬೇಕು ಮತ್ತು ಈ ಸೀವೇಜನ್ನು ಸಪ್ರೇಟ್ ಮಾಡಬೇಕು ಅಂತ ನಾನೀಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಇನ್ನು ಈ ಮಡವಾಳ ಭಾಗದಲ್ಲಿರುವಂಥದ್ದು ಮಡವಾಳ ಕೆರೆಗೆ ಹೊಂದ್ಕೊಂಡಿರುವಂಥ ಒಂದು 4 MLD ಪ್ಲಾಂಟು ಇನ್ನೂ ಕೆಲಸ ಪ್ರಾರಂಭ ಮಾಡ್ತಾ ಇಲ್ಲ, ಅದನ್ನೆಲ್ಲ ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಗಿಸಿ 4 ತಿಂಗಳಲ್ಲಿ ಈ 4 MLD ಕೂಡ ಟ್ರೀಟ್ಮೆಂಟ್ ಆಗಬೇಕನ್ನುವಂಥದ್ದು ಆದೇಶ.